ಒಂದು ಆಲದ ಮರ ಇದೆಯಲ್ಲ, ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ? ಫಸ್ಟ್ ಗೆ ಯಾವ ಸೈಜ್ ಇರುತ್ತೆ? ಹೌದು, ಒಂದ್ ಸಣ್ಣ ಇಷ್ಟು ಸಸಿ. ಹೌದು, ಕರೆಕ್ಟ್. ಅದಾದ್ಮೇಲೆ ದೊಡ್ಡದಾಗತ್ತಮ್ಮ, ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲದ ಮರ? ಎಷ್ಟೋ ಜನರಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ. ಅಲ್ಲ, ಫಿಲಾಸಫಿ ಬೇಡ. ಸುದೀಪ್ ಸರ್ ಕ್ವೆಶನ್ ಕೇಳಿದಾಗ ಕರೆಕ್ಟ್, ಆಲದ ಮರ ಎಷ್ಟು ದೊಡ್ಡದಾಗತ್ತೆ? ತುಂಬಾ ದೊಡ್ಡದಾಗತ್ತೆ ಸರ್. ಓಕೆ, ಆಲದ ಮರ ದೊಡ್ಡದಾದ್ಮೇಲೆ ಸೀಸನ್ಸ್ ಚೇಂಜ್ ಆಗುತ್ತೆ, ಬೇಸಿಗೆ, ಸಮ್ಮರ್, ವಿಂಟರ್ ಎಲ್ಲ. ಈಗ ಸಮ್ಮರ್ ಬಂದಾಗ ಏನಾಗುತ್ತೆ ಆಲದ ಮರಕ್ಕೆ? ಚೆನ್ನಾಗಿ ಚಿಗುರೊಡೆಯುತ್ತೆ, ಎಲ್ಲ ಉದುರೋಗುತ್ತೆ. ಓಕೆ ಸರ್, ವಿಂಟರ್ ಅಲ್ಲಿ ಉದುರ, ಸಮ್ಮರ್ ಅಲ್ಲಿ ಎಲೆಗಳು ಹೋಗ್ತವೆ, ಆಮೇಲೆ ಮಳೆಗಾಲ ಅಂತ ಬರುತ್ತೆ, ಅವಾಗ ಚಿಗುರು, ಎಲೆ ಚಿಗುರುತ್ತೆ, ಹಣ್ಣು ಬಿಡುತ್ತೆ. ಅರ್ಥ ಆಯ್ತಾ? ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ. ಆಲದ ಮರ ಆಗಿ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದೋಯ್ತು, ಸೋತೋಯ್ತು, ಗೆಲ್ಸಿ ಮತ್ತೆ ಗಾಳಿ ಬಂದಿದೆ. ಸಿ, ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಎಲ್ಲ ಚಿತ್ರರಂಗನೂ ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲಮ್ಮ. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರ ಎ ಪಿ ಅರ್ಜುನ್, ಸೋಲೋದೇ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ. ಓಕೆ, ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ 70 ವರ್ಷ ಚಿಲ್ಲರೆ ಆಗಿದೆಯಾ? ಎಷ್ಟು ಸಿನಿಮಾ ಸೋತಿದೆ? ಸಾಕಷ್ಟು ಸೋತಿದೆ, ಗೆಲುವಕ್ಕಿಂತ ಜಾಸ್ತಿ. ಕರೆಕ್ಟ್. ಎಷ್ಟು ಸಿನಿಮಾ ಗೆದ್ದಿದೆ? ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ? ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.